ಟೀಚರ್ ಜೊತೆ ಮುಂಚೆದಟ ಆಡಿದ ಯುವತಿ ಹೌದು, ಹಾಗಾದ್ರೆ ಹಾಗೆ ನಿಮ್ಮ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಹಾಗೆ ಈ ಕತೆ ಇಷ್ಟ ಆದರೂ ಖಂಡಿತ ಈ ವಿಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹೌದು, ಹಂಗೆ ಒಬ್ಬಳು ಗಂಡ ಹೆಂಡತಿ ಇಬ್ರು ಕೂಡ ವಾಸವಿರ್ತಾರೆ. ಇಬ್ಬರು ಕೂಡ ತುಂಬಾ ಅನ್ಯೂನ್ಯವಾಗಿರ್ತಾರೆ. ಅವರು ಹೀಗೆ ಪಾರ್ಟಿ ಮಾಡ್ಕೊಂಡು ಬಂದಾಗ ಅವಳಿಗೆ ಒಂದು ಮುಜುಗರ ಆಗಿ ಬೇಜಾರಲ್ಲಿ ಕೂತಿರ್ತಾಳೆ. ಆಗ ಗಂಡ ಕೇಳ್ತಾನೆ, ಯಾಕೆ ಪಾರ್ಟಿ ಇಷ್ಟ ಆಗಲಿಲ್ವ ಅಂದಾಗ, ಇಲ್ಲ ಪಾರ್ಟಿ ಇಷ್ಟ ಆಯಿತು, ಅಲ್ಲಿ ಬಂದವರೊಬ್ಬರು ಇಂಗ್ಲೀಷ್ನಲ್ಲೇ ಮಾತಾಡ್ತಿದ್ರು, ನನಗೆ ನೋಡಿದ್ರೆ ಇಂಗ್ಲೀಷೇ ಬರೋಲ್ಲ ಅಂತೇಳಿ ಕರೆದುಕೊಂಡು ಇಂಥ ಪಾರ್ಟಿಗೆ ಹೋಗಿದ್ದಿರಲ್ಲ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ನನಗೆ ನಂಗೆ ಇನ್ನೊಂದ್ಸಲ ದಯವಿಟ್ಟು ಹಿಂಗೆ ಕರಿಬಿಡಿ ಅಂದಾಗ, ಅಷ್ಟೇ ತಾನೇ ನಿನ್ನ ಸಮಸ್ಯೆ, ಅದು ಸಮಸ್ಯೆ ನಾನು ನಾಳೆನೇ ಬಗೆಹರಿಸ್ತೀನಿ ಅಂತೇಳಿ ಒಬ್ಬ ಇಂಗ್ಲೀಷ್ ಟೀಚರ್ಗೆ ಹೇಳಿದ್ದಾರೆ. ಮಾರನೇ ದಿನ ಇಂಗ್ಲೀಷ್ ಟೀಚರ್ ಮನೆಗೆ ಬರ್ತಾನೆ. ಬಂದಾಗ ನನ್ನ ಹೆಂಡತಿಗೆ ದಯವಿಟ್ಟು ಪಾಠ ಮಾಡಿ ಅಂತ ಕೇಳ್ಕೊಳ್ತಾನೆ. ಸರಿ ಅಂತೇಳಿ ಒಪ್ಕೊಂಡು ಅವನು ಹೀಗೆ ಪಾಠವನ್ನು ಮಾಡ್ತಿರ್ತಾನೆ. ಇವನು ಆಫೀಸ್ಗೆ ಹೋಗ್ತಾನೆ. ಹೀಗೆ ದಿನ ಕಳೆದಂತೆ 3-4 ದಿನ ಅವಳು ಆಫೀಸ್ ಪಾಠವನ್ನು ಹೇಳ್ಕೊಡ್ತಿರ್ತಾನೆ. ಹಾಗೆ ಅವಳು ಸೌಂದರ್ಯನು ಕೂಡ ಹಂಗೆ ನೋಡ್ತಾ ಇರ್ತಾನೆ. ಅವಳು ಕೂಡ ಅವನ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ತಾ ಇರ್ತಾಳೆ. ಹೀಗೆ ಒಂದು ವಾರ ಆದಮೇಲೆ ಗಂಡ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಪೂರ್ತಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾಳೆ. ಏನು ಇಷ್ಟು ಬೇಗ ಇಂಗ್ಲೀಷ್ ಕಲ್ತಿದ್ಯಾ ಅಂತೇಳಿ ಖುಷಿಯಿಂದ ಇದು ಮಾಡ್ತಾರೆ. ಆಗ ರಾತ್ರಿ ಹೇಳ್ತಾನೆ, ನಾನು 1 ವಾರ ನಾನು ಆಫೀಸ್ ನಿಮಿತ್ತ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದೀನಿ, ಅದಕ್ಕೆ ನೀನು ಕ್ಲಾಸ್ ಮುಗಿಸ್ಕೊಂಡು ನಿಮ್ಮ ಮನೆ ಕಡೆ ಜೋಪಾನವಾಗಿ ನೋಡ್ಕೊಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಸರಿ ಅಂತೇಳಿ ಗಂಡ ಹೋದ್ಮೇಲೆ ಇಬ್ಬರೂ ಕೂಡ ಕಾಫಿ ಟೀ ಕುಡ್ಕೊಂಡು ಹಾಗೆ ಬೆಳಗಿನ ಸಂಜೆ ಗಂಟ ಪಾಠಗಳನ್ನು ಮಾಡಿಕೊಂಡು ಹೀಗೆ ದಿನ ಸಾಕ್ತಿರ್ತವೆ. ಒಂದು ದಿನ ಅವಳು ಸರಿಗೆ ಜಾರ್ಬಿಡುತ್ತೆ. ಅದನ್ನು ನೋಡಿ ಅವಳ ಸೌಂದರ್ಯ ನೋಡಿ ಅವನ ಟೀಚರ್ ಕೂಡ ಮಾರಿ ಹೋಗಿಬಿಡ್ತಾನೆ. ಅವನು ಮಾರಿ ಹೋಗಲಿ ಅಂತಲೇ ಅವಳು ಸರಿಗನ್ನು ಜಾರಿಸುತ್ತಾಳೆ. ಸರಿ ಅಂತ ಹೇಳಿ ಹೀಗೆ ದಿನ ಸಾಗಾದಮೇಲೆ 3-4 ದಿನ ಕಳೀತಿದ್ದಂಗೆ ಒಂದೇ ದಿನ ಏನು ಮಾಡ್ತಾರೆ, ಅವಳು ಹುಷಾರಿಲ್ದಂಗೆ ಬಿದ್ದೆ ಮಲಗಿರ್ತಾಳೆ. ಆಗ ಬಂದ್ಬಿಟ್ಟು ಬೆಡ್ರೂಮಲ್ಲಿ ಎಲ್ಲ ಅವಳಿಗೆ ಆರೈಕೆಯನ್ನು ಮಾಡಿ ಅಲ್ಲೇ ರಾತ್ರಿ ಉಳ್ಕೊಂಬಿಟ್ಟಿರ್ತಾನೆ. ಆಗ ಮಧ್ಯಾಹ್ನದಲ್ಲಿ ಇದ್ದು ನೀವು ಇನ್ನೂ ಮನೆಗೆ ಹೋಗಿಲ್ವ ಅಂದಾಗ, ಹೇಗೆ ಬಿಟ್ಟು ಹೋಗಿ ನಿನಗೆ ಇಂಥ ಪರಿಸ್ಥಿತಿಲಿ, ಅದಕ್ಕೆ ನಾನು ಇನ್ನೂ ಹೋಗಿಲ್ಲ, ಸರಿ ಎಚ್ಚರ ಆದಲ್ಲಿ ಹೋಗ್ತೋದಿನಿ ಅಂತ ಹೇಳಿ ಹೋದಾಗ, ಬೇಡ ಬೇಡ ಇವತ್ತಿಲ್ಲೇ ರಾತ್ರಿ ಉಳ್ಕೊಳ್ಳಿ ಅಂತ ಕೈ ಹಿಡಿದುಕೊಂಡು ಮಂಚದ ಆಟದಲ್ಲಿ ಜಾರಿ ಬಿಡ್ತಾರೆ. ಹೀಗೆ ಜಾರಿ ಆದ ಮೇಲೆ ಕೊನೆಗೆ ಏನಾಗುತ್ತೆ ಅಂತಂದಾಗ, ಅವನು ಮತ್ತೆ ಮನೆಗೆ ಬರದೇ ಬಿಟ್ಬಿಡ್ತಾನೆ. ಆಗ ಮತ್ತೆರಡು ದಿನ ಬಿಟ್ಟು ಫೋನ್ ಮಾಡಿದಾಗ, ಇಲ್ಲ ನಾನು ಅವ್ರು ಬೇರೆ ಕೆಲಸ ಬಿಸಿ ಇದ್ದೀನಿ ಅಂದಾಗ, ಇಲ್ಲ ನಾನು ಇಂಥ ಅರ್ಜೆಂಟ್ ಮಾತಾಡಲೇಬೇಕು ದಯವಿಟ್ಟು ಮನೆಗೆ ಬಾ ಅಂತ ಕೇಳಿ ಕಡಿತಾಳೆ. ಆಗ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದಾಗ ಕೇಳಿದಾಗ ಅವಳು ಹೇಳ್ತಾಳೆ, ನೋಡು ನನ್ನ ಜೊತೆ ಹೀಗೆ ಮುಂದುವರಿತಿ ಇಲ್ವ ಅಂದಾಗ, ಇಲ್ಲ ಹಂಗೆ ಮುಂದುವರಿಯೋಕ್ಕಾಗಲ್ಲ, ಯಾಕೆಂದರೆ ನನಗೆ ಮದುವೆ ಫಿಕ್ಸ್ ಆಗಿದೆ, ನನಗೆ ಇವೆಲ್ಲ ಇಂಟ್ರೆಸ್ಟು ಕೂಡ ಇಲ್ಲ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಂದಾಗ, ಓ ಅವತ್ತು ನನ್ನ ಜೊತೆ ಅನುಭವಿಸ್ಬೇಕಾದ್ರೆ ಚೆನ್ನಾಗಿತ್ತಾ, ಸರಿ ನೋಡಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತಾಳೆ. ಏನಿದು ಅಂದಾಗ, ನೀನೇನಾದರೂ ನನ್ನ ಜೊತೆ ಹಿಂಗೆ ಸಹಕರಿಸ್ತಾ ಹೋಗಲಿಲ್ಲ ಅಂತಂದರೆ ಬೇರೆ ಮದುವೆ ಆಗ್ತೀನಿ ಅಂದರೆ ಈ ವೀಡಿಯೋನ ನಾನು ಕೊಟ್ಟು ಪೊಲೀಸರ ಹತ್ರ ಕೊಟ್ಟು ನಿನ್ನ ಮೇಲೆ ರೇಪ್ ಕೇಸ್ ಹಾಕಿ ಫಿಟ್ ಮಾಡಿಸ್ಬಿಡ್ತೀನಿ ಅಂತ ಎದುರಿಸ್ತಾಳೆ. ಅದನ್ನು ಗಂಡ ಬಂದು ಕೇಳಿಸ್ಕೊಬಿಡ್ತಾನೆ. ಗಂಡ ಕೇಳಿಸ್ಕೊಡ್ತಿದ್ದಂಗೆ ಅವನಲ್ಲಿಂದ ಹೊರಟು ಹೋಗ್ತಾನೆ ಟೀಚರು. ಕೊನೆ ಹೆಂಡತಿಗೆ ಹಾಕರ್ಸ್ ಹೋಗ್ತಾನೆ, ನಿನ್ನ ಮೇಲೆ ಭಾಳ ನಂಬಿಕೆಟ್ಟಿದ್ದೆ, ನೀನು ಇಂಥ ಕಾಮುಗ್ಯತೆ ಗೊತ್ತಿರಲಿಲ್ಲ, ನಿನಗೂ ನಿನ್ನ ಸಂಬಂಧಕ್ಕೂ ದೊಡ್ಡ ನಮಸ್ಕಾರ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕತೆ ನಿಮ್ಗೆ ಇಷ್ಟ ಆದರೆ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಈ ಕಥೆಯ ಸಾರಾಂಶದ ಬಗ್ಗೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.